ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಜ್ಞಾ ಮಂಜುನಾಥ್ ಗೋಳಶೆಟ್ಟಿ. ನಾನು ಓದುತ್ತಿರುವುದು 9ನೇ ತರಗತಿ ಎ ವಿಭಾಗದಲ್ಲಿ. ನನ್ನ ಶಾಲೆ GHS RNS ಧಾರವಾಡ. ನನಗೆ ಬಂದಿರುವ ಪ್ರಶಸ್ತಿ ಅಂದರೆ ದೀರ್ಘಕಾಲೀನ ರೋಗಗಳು, ಮಾರ್ಗದರ್ಶಿ ಶಿಕ್ಷಕರು, ಛಾಯಾ ಟೀಚರ್. ರೋಗದ ಹೆಸರು TB, ಕ್ಷಯ ರೋಗ. ಚಿತ್ರ ಗುಣಲಕ್ಷಣಗಳು: ಕಫದಲ್ಲಿ ರಕ್ತದ ಉಪಸ್ಥಿತಿ, ಕಫದಾಗ ನಾವು ಕಫ ಬಂದು ಕೆಮ್ತೇವಲ್ಲ ಅವ ರಕ್ತನೂ ಬರ್ತೈತಿ. ಎದೆ ನೋವು, ಎದೆ ನೋವಿಸ್ತಿರ್ತೈತಿ. ಹಸಿವಿನ ನಷ್ಟ, ಹಸಿವಿನ ನಷ್ಟ ಅಂದ್ರೆ ಹಸಿವು ಆಗುದಿಲ್ಲ ನಮಗದ. ನಾವು ಇನ್ನ ತೂಕ ನಷ್ಟ, ತೂಕ ಅಂದ್ರೆ 25 kg ಇದ್ದಪ್ಪ ಅಂದ್ರೆ 24 kg ಇಕ್ಕೆ ಬರೀ ಒಂದು ವಾರಕ್ಕೆ. ದೀರ್ಘಕಾಲದ ಆಯಾಸ ಅಂದ್ರೆ ನಾವು ಏನು ಮಾಡಿದ್ರು ಕೆಲಸ ಅಂದ್ರೆ ನಮ್ಗೆ ಆಯಾಸ ಸಿಕ್ಕಿದ್ಯಪ್ಪ, ನಮ್ಗೆ ಎಷ್ಟು ಆಯಾಸ ಸಿಕ್ಕಿದ್ ನಾವು ಏನು ಕೆಲಸ ಮಾಡಿಲ್ಲ ಅಂತೇವಿ. ಇನ್ನ ರಾತ್ರಿ ಬೆವರಿಕೆ ಮತ್ತು ಚಳಿ. ರಾತ್ರಿ ಬೆವರಿಕೆ, ರಾತ್ರಿ ನಾವು ಫ್ಯಾನ್ ಹಚ್ಕೊಂಡ್ರು ಬೆವರ್ತೇವೆ ಮತ್ತು ಚಳಿ ಬಿಸಿಲಿದ್ರು ಗಡ ಗಡ ಮಾಡ್ತಿರ್ತೀವಿ. ಇನ್ನ ಎರಡನೇ ಬರೋದಾದ ರಕ್ತದ ಒತ್ತಡ BP, ಬ್ಲಡ್ ಪ್ರೆಷರ್, ಮೂಗಿನ ರಕ್ತ ಸ್ರಾವ, ಮೂಗಿನಲ್ಲಿ ಮೂಗಿನಾಗ ರಕ್ತ ಸ್ರಾವ ಆಗ್ತಿರ್ತೈತಿ. ತಲೆನೋವು, ತಲೆನೋವು ಭಾಳ ಕೆಟ್ಟ ತಲೆ ನೋಡ್ತಿರ್ತೈತಿ. ಆಯಾಸ, ಅವು ಕೆಲಸ ಮಾಡಿದ್ರು ಮಾಡಿಲ್ಲ ಮಾಡ್ಲಿಕ್ಕೆ ಬಂದ್ರು ಆಯಾಸ ಆಕೈತಿ ಹಂಗಂತೆ. ಇನ್ನು ಉಸಿರಾಟದ ಸಮಸ್ಯೆ, ಉಸಿರಾಟದ ಸಮಸ್ಯೆ ಅಂದ್ರೆ ಮೂಗಿನ ಒಂಥರ ಗಟ್ಟಿಕೈತಿ, ಅಪ್ಪ ಯಾಕೋ ಮೂಗಿನ ಆ ಥರ ಹಿಂಗಂಗೆ ಅಂತೇವಿ. ಇನ್ನು ದೃಷ್ಟಿ ಸಮಸ್ಯೆ, ದೃಷ್ಟಿ ಸಮಸ್ಯೆ ಅಂದ್ರೆ ನಮ್ಗೆ ನೋಡೋದು ಎಲ್ಲ ಎರಡೆರಡು ಕಾಣ್ತಾವ. ಇನ್ನು ಎದೆ ನೋವು, ಎದೆ ಭಾಳ ಮುಸ್ತಿರ್ತೈತಿ. ಇನ್ನು ಮೂರನೇ ರೋಗಕ್ಕೆ ಬರೋ ಅಸ್ತಮಾ ರೋಗ. ಉಸಿರಾಟದ ತೊಂದರೆ, ಉಸಿರಾಟದ ತೊಂದರೆ ಅಂದ್ರೆ ಉಸಿರಾಟವಾಗ ತೊಂದರೆ ಆಕೈತಿ ನಮ್ಗೆ ಮೂಗಿನಿಂದ. ಇನ್ನು ಮುಖ ಮತ್ತು ತುಟಿಗಳ ನೀಲಿ ಬಣ್ಣ, ಮುಖ ಮತ್ತು ತುಟಿಗಳ ತುಟಿಗಳ ನೀಲಿ ಬಣ್ಣ ಆಕೈತಿ. ಉಸಿರಾಟದ ಸಮಯದಲ್ಲಿ ಶಿಳ್ಳೆ ಶಬ್ದ, ಉಸಿರಾಟದ ನಾವು ಯಾವಾಗ ಸುಮ್ಮ ಸುಳ್ಳೆ ಹೋಗ್ತೇವಲ್ರಿ ಹಂಗಲ್ರಿ, ಈಗ ಉಸಿರಾಡ್ಬೇಕಾದ್ರೆ ಶಿಳ್ಳೆ ಬರ್ತಿರ್ತೈತಿ. ಎದೆಯ ಬಿಗಿತ, ಎದೆ ಒಂಥರ ಬಿಗಿನಂಗಾಕೈತಿ, ಗಟ್ಟಿ ಯಾವ ಗಟ್ಟಿ ಹಿಡ್ದಾಗ ಅನಿಸ್ತೈತಿ. ಇನ್ನು ತೀವ್ರವಾದ ಕೆಮ್ಮು, ಸುಮ್ಮ ಕಣ ಕೆಮ್ಮುದ. ಇನ್ನು ಆಯಾಸ, ಅದು ನಾವು ಕೆಲಸ ಮಾಡಿಲ್ಲ ಅಂದ್ರೆ ಆಯಾಸ ಆಕೈತಿ. ಇನ್ನು ನಾಲ್ಕನೇ ರೋಗ ಕಿಡ್ನಿ ಸಮಸ್ಯೆ, ದೇಹದಲ್ಲಿ ಶಕ್ತಿಯ ಕೊರತೆ. ಶಕ್ತಿ ಅಂದ್ರೆ ನಮ್ಗೆ ಶಕ್ತಿ ಇರ್ತೈತಿ, ಆದ್ರೆ ಶಕ್ತಿ ಇಲ್ಲ ನಮ್ಮ ಕೈಯಾಗ ಹಗ್ಗ ಹಾಕಿರ್ತೇವೆ. ಇನ್ನು ಮೂತ್ರದಲ್ಲಿ ರಕ್ತ, ಮೂತ್ರದಲ್ಲಿ ರಕ್ತ. ಇನ್ನು ಸ್ನಾಯುಗಳ ಸೆಳೆತ, ಮೂತ್ರವು ನೊರೆಯಿಂದ ಕೂಡುವುದು. ಪಾದಗಳ ಊದಿಕೊಳ್ಳುವುದು, ಊದಿ ಪಾದಗಳು ಅಂದ್ರೆ ದಪ್ಪಗಾಕ್ತಿರ್ತಾವೆ, ಬಾತುತೆ ನಾವು ಬಾತುತೆ ಅಂತೈತಿ. ಹೆಚ್ಚು ಧನಿ ಆಗುವುದು, ಧನಿ ಅಂದ್ರೆ ಸುಸ್ತು, ಭಾಳ ಸುಸ್ತಾಗೈತಿ. ಚರ್ಮದ ಕ್ಯಾನ್ಸರ್, ಚರ್ಮವು ಕೆಲವು ಕಡೆ ಗಟ್ಟಿಯಾಗುವುದು. ಚರ್ಮವು ನೀವು ಈಗ ನಾವು ಮನವರದಿಂದ ನೋಡಿದ್ರೆ ಎಷ್ಟು ಸ್ಮೂತ್ ಮತ್ತು ಇದು ಇರ್ತೈತಿ, ಅವು ಹುಚ್ಚದಾಗ ಯಾಪಡಿ ಗಟ್ಟಿ ಕಲ್ಲಾದಂಗಾಗಿರ್ತೈತಿ. ಚರ್ಮ ಉಬ್ಬಿಕೊಂಡಂತೆ, ಕಾಲು ಉಬ್ಬಿಕೊಂಡಂತೆ ಅಂದ್ರೆ ಕುಗ್ಗಾದಂಗಾಗುತ್ತೆ. ಚರ್ಮದ ಪದರಗಳು ಕಾಣಿಸುವುದು, ಚರ್ಮದ ಪದರಗಳು ಅಂದ್ರೆ ಈಗ ಒಂದೊಂದು ಪದರ ಕಿತ್ತ ಬರ್ತಾವಲ್ಲಿ ಅದು ಕೆರೆತ ಅಥವಾ ನೋವು ಚರ್ಮದ ಬಣ್ಣದಲ್ಲಿ ಬದಲಾವಣೆ. ಆಕಾರವೇ ಇಲ್ಲದ ಮಚ್ಚೆ, ಆಕಾರ ಮಚ್ಚೆ ಇರ್ತೈತಿ.